ಜೈ ಹಿಂದ್ ಅಭ್ಯರ್ಥಿಗಳಿಗೆ. ನಾಲ್ಕನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ. ಇದು ಬೆಳಗಿನ ಸಮಯದಲ್ಲಿ, ಈಗಾಗಲೇ ಫಸ್ಟ್ ಬ್ಯಾಚ್ ಮುಗಿದು ಎರಡನೇ ಬ್ಯಾಚ್ ಈಗ ಬಿಡ್ತಾ ಇದ್ದಾರೆ. ಬೆಳಗಿನ ನಶಿಕ್ನಲ್ಲಿ ಬಿಡ್ತಾ ಇದ್ದಾರೆ. ಆದರೂ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಅಂತೇನಿಲ್ಲ. ರನ್ನಿಂಗ್ ಮಾಡೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮಳೆ ಬಂದರೆ ತೋಸ್ಕೋದಾಗ್ತದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ರನ್ನಿಂಗ್ ಓಡಲಿಕ್ಕೆ ಅಭ್ಯರ್ಥಿಗಳು ರೆಡಿ ನಿಂತಿದ್ದಾರೆ. ಮಳೆ ಜೋರಾಗಿದೆ, ಆದರೂ ಸಹಿತ ಸಿಂಥೆಟಿಕ್ ಗ್ರೌಂಡ್ ಇರೋದರಿಂದ ರನ್ನಿಂಗ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳು ತಯಾರಾಗಿದ್ದಾರೆ. ಸ್ಟಾರ್ಟ್ ಆಯಿತು, ನೀವು ಗಮನಿಸ್ಬೋದು. ಇಲ್ಲಿ ಟೈಮನ್ನು ಹಚ್ಚಿದ್ವಿ, ಅದ್ರ ಜೊತೆ ಏನಪ್ಪ ಅಂದರೆ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಬೆಳಗಿನ ನಶಿಕಿನ ಜಾವ, ಇದು ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ, ನಾಲ್ಕನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ಗಮನಿಸ್ತಾ ಇದ್ದೀರ. ಅಭ್ಯರ್ಥಿಗಳು ನೋಡ್ಬೋದು ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಗಮನಿಸ್ಬೋದು ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಅಭ್ಯರ್ಥಿಗಳು ಗಮನಿಸ್ಬೋದು ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಮಳೆ ಆಗಿದೆ, ಮಳೆ ಆದರೂ ಸಹಿತ ಏನೂ ತೊಂದರೆ ಇಲ್ಲ. ಸಿಂಥೆಟಿಕ್ ಗ್ರೌಂಡ್ ಇರೋದ್ರಿಂದ ಆರಾಮಾಗಿ ಓಡ್ತಾ ಇದ್ದಾರೆ. ಇಲ್ಲಿ ಶೂಸ್ ಹಾಕೊಂಡು ಓಡ್ಬೋದು ಅಥವಾ ಬರಿಗಾಲಿನಿಂದ ಓಡ್ಬೋದು, ಏನೂ ತೊಂದರೆ ಇಲ್ಲ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಮಂಗಳೂರು ಏರೋದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ನಾಲ್ಕನೇ ದಿನದ ರನ್ನಿಂಗನ್ನು ನೋಡ್ತಾ ಇದ್ದಾರೆ. ಎರಡನೇ ಬ್ಯಾಚಿದ್ದು ಈಗ ಫಸ್ಟ್ ರೌಂಡ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಮುಂದಿದ್ದಂಥ ಅಭ್ಯರ್ಥಿಗಳು ಈಗಾಗಲೇ ಓಡ್ತಾ ಇದ್ದಾರೆ. ಗಮನಿಸ್ಬೋದು ಭಾಳಷ್ಟು ಅಭ್ಯರ್ಥಿಗಳು ಈ ಬ್ಯಾಚ್ನಲ್ಲಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿತ ಆಯ್ಕೆಯಾಗಿದೆ. ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಲಾಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಗಮನಿಸ್ಬೋದು ಒಂದನೇ ರೌಂಡ್ ಮುಗಿಸಿ ಎರಡನೇ ರೌಂಡ ಈಗ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ, SSCGD, MTS, RPF ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಗಮನಿಸ್ಬೋದು ಇಲ್ಲಿ 166ಕ್ಕಿಂತ ಹೆಚ್ಚಿಗೆ ಹೈಟ್ ಇದ್ದವ್ರನ್ನೆಲ್ಲರನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಚೆಸ್ಟು 77ರಿಂದ ನಾರ್ಮಲಾಗಿ ವಿಸ್ತಾರ ಮಾಡಿದಾಗ 82ರಷ್ಟು ಬಂದವರು ತೆಗೆದುಕೊಳ್ತಾ ಇದ್ದಾರೆ. ನೋಡ್ಬೋದು ಎರಡನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಇದ್ರೂ ಸಹಿತ ನೀವು ಗುರ್ತಾ ಇಡಬಹುದು. ಇಲ್ಲಿ ಬೆಳಗಿನ ಸಮಯ, ಮಳೆ ಬರ್ತಾ ಇದೆ, ಮಳೆ ಬಂದರೂ ಸಹಿತ ಚಿಂತೆ ಇಲ್ಲ. ಭಾಳ ಜೋರಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಟ್ರ್ಯಾಕ್ ಚೆನ್ನಾಗಿದೆ, 400 ಮೀಟರ್ ಟ್ರ್ಯಾಕ್, ಆರಾಮಾಗಿ ರನ್ನಿಂಗ್ ಮಾಡ್ಬೋದು. ನೋಡ್ತಾ ಇದ್ದೀರ ಈಗ ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ ರನ್ನಿಂಗ್ ಓಡ್ತಾ ಇದ್ದಾರೆ. ಟೈಮನ್ನು ನೋಡ್ತಾ ಇದ್ದೀರ. ಬಹಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಾಯ್ತಕ್ಕಂಥ ಎಲ್ಲ ವಿಡಿಯೋನೇ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾರೆ. ಪ್ರತಿನಿತ್ಯ ಯೂಟ್ಯೂಬನ್ನು ವಿಡಿಯೋಗಳನ್ನು ಬಿಟ್ಟಾಗ ನಾವು ಲೇಟಾಗಿಬಿಟ್ರೆ ಸಹಿತ ನಮ್ಮ ವಿಡಿಯೋಗಳನ್ನ ಜಾಸ್ತಿಯಾಗಿ ನೋಡ್ತಾರೆ. ಗಮನಿಸ್ಬೋದು ಮೂರನೇ ರೌಂಡ್ ರನ್ನಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮೂರನೇ ರೌಂಡ್ ಓಡ್ತಾ ಇದ್ದಾರೆ ಇವಾಗ. ಗಮನಿಸ್ಬೋದು ಮೂರನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಮೂರನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು. ಭಾಳ ವೇಗವಾಗಿ ರನ್ನಿಂಗ್ ಆನ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಮೂರನೇ ರೌಂಡ್ ಮುಗಿಸಿ ನಾಲ್ಕನೇ ರೌಂಡ್ ಅಂದರೆ ಲಾಸ್ಟ್ ರೌಂಡ್ ಈಗ ರನ್ನಿಂಗ್ ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳೇ.
ಗಮನಿಸ್ಬೋದು. ಇದು ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು, ನಿಮ್ಮ ಟೈಮನ್ನು ಗಮನಿಸ್ಬೋದು. ಅಭ್ಯರ್ಥಿಗಳು ಒಳ್ಳೆಯ ಜೋರಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು. ನೋಡಿರಿ, ಸ್ವಿಂಗ್ ಕೈ ಸ್ವಿಂಗ್ ಯಾವ ರೀತಿ ಮಾಡ್ತಾಯಿದ್ದಾರೆ, ಕಾಲು ಹೆಜ್ಜೆ ಯಾವ ರೀತಿ ಇಡ್ತಾರೆ, ಮುಂದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಗಮನಿಸಿದಾಗ ಹೆಂಗೆ ನಾವು ಓಡಬೇಕನ್ನೋದು ಗೊತ್ತಾಗ್ತದೆ. ಗಮನಿಸ್ಬೋದು ನಾವಿಲ್ಲಿ ಲಾಸ್ಟಿಗೆ ಫಸ್ಟ್ ಗ್ರೂಪ್ ಎಷ್ಟು ಬರೋ ಜನ ಬರ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಪ್ರತಿಯೊಬ್ಬರನ್ನ ನೀವು ಎಣಿಸ್ಬೇಕು, ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥ ವಿಡಿಯೋಗಾಗಿ ಕಾಯಿರಿ. ನೋಡಿರಿ, ಮುಂದಿದ್ದಂಥ ಅಭ್ಯರ್ಥಿ ಬಹಳ ವೇಗವಾಗಿ ಓಡ್ತಾ ಇದ್ದಾನೆ. ವೀಕ್ಷಕರೇ, ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.